ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚೆನ್ನಾಳ ಗ್ರಾಮದಲ್ಲಿರುವಂತಹ ಚೆನ್ನಾಳ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಗಮನಕ್ಕೆ ತಂದರೂ ಕೂಡ ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ನುವ ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಈ ಚೆನ್ನಾಳದ ಕೆಎಂಎ ಪಡೇರಿಯಲ್ಲಿ ಕಾರ್ಯದರ್ಶಿ ಆಡಿದೆ ಆಟ ಮಾಡಿದೆ ರೂಲ್ಸ್ ಯಾಕಂದರೆ 2009 to 2022 ಅಂದರೆ 13 ವರ್ಷದಲ್ಲಿ ಚೆನ್ನಾಳ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ನಿಯಮಿತ ಚೆನ್ನಾಳ ಡೈರಿಗೆ ಸುಮಾರು 49,3868.4 ರೂಪಾಯಿ ಹಾಲು ಫಲಾನುಭವಿಗಳ ಪ್ರೋತ್ಸಾಹ ಹಣವು ಜಮಾ ಆಗಿರುತ್ತೆ. ಅದರಲ್ಲಿ ಪ್ರತಿ ತಿಂಗಳು ಕಾರ್ಯದರ್ಶಿಯವರು ಕುಟುಂಬದವರ ಹೆಸರಿನಲ್ಲಿ 35,000 to 40,000 ರೂಪಾಯಿಗಳು ಅವರ ಖಾತೆಗೆ ಜಮಾ ಆಗಿರುತ್ತವೆ. ಬರೀ 3 ವರ್ಷದಲ್ಲಿ ಕಾರ್ಯದರ್ಶಿಯವರು ಕುಟುಂಬದವ್ರಿಗೆ ಹೆಸರಿಗೆ ಸುಮಾರು 87,06,735 ಅಕ್ರಮವಾಗಿ ಹಣ ಸಂದಾಯ ಮಾಡಿಕೊಂಡಿದ್ದಾರೆ. ಇನ್ನು ಇದು 3 ವರ್ಷದಲ್ಲಿ ಇನ್ನು 11 ವರ್ಷದ ಲೆಕ್ಕ ಹಾಕಿ ನೋಡಿದ್ರೆ ಸುಮಾರು 49,38,684 ಹಣದಲ್ಲಿ ಕಾರ್ಯದರ್ಶಿಯವರು ಕುಟುಂಬದವರು ಹೆಸರಿಗೆ ಇನ್ನು 100,000 ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಅಲ್ಲದೆ ಹಾಲು ಹಾಕದವರ ಹೆಸರಿಗೂ ಕೂಡ ಅಕ್ರಮವಾಗಿ 80,000 to 90,000 ರೂಪಾಯಿ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಅಥವಾ ಗೊತ್ತಾದರೂ ಸುಮ್ಮನೆ ಕುಂತಿದ್ದಾರೋ ಅಂದರೆ ಇದರ ಅರ್ಥ ಆಗ್ತಾ ಇಲ್ಲ. ಏನೇ ಆಗಲಿ ಬಡವರಿಗೆ ಸಿಗಬೇಕಾದ ಸರ್ಕಾರದಿಂದ ಬಂದ ಪ್ರೋತ್ಸಾಹ ಹಣವನ್ನು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದವರ ಮತ್ತು ಇದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಸರ್ಕಾರದ ಅಧಿಕಾರಿಗಳನ್ನು ಕೂಡಲೇ ಕೆಲಸದಿಂದ ಅಮಾನತು ಮಾಡಬೇಕು. 49,38,864 ರೂಪಾಯಿ ಇದರಲ್ಲಿ ಬಡ ಜನರುಗಳಿಗೆ ಬರಬೇಕಾದ ಹಣವನ್ನು ಹಾಲು ಹಾಕಿದ ಬಡ ಜನಗಳಿಗೆ ಕೊಟ್ಟು ಇನ್ನುಳಿದ ಅಕ್ರಮವಾಗಿ ಹಣವನ್ನು ತಮ್ಮ ತಮ್ಮ ಅಕೌಂಟ್ಗೆ ಹಾಕಿಕೊಂಡು ಸುಮಾರು 25-30 ಲಕ್ಷ ಹಣವನ್ನು ವಾಪಸ್ ಸರ್ಕಾರಕ್ಕೆ ಭರಣೆ ಮಾಡಿಕೊಳ್ಬೇಕು ಅಂತ ಸಾಮಾಜಿಕ ಹೋರಾಟಗಾರ ಮಹಾದೇವ ಚಿನ್ನಾಣಿ ಆರೋಪ ಮಾಡಿದ್ದಾರೆ.